नमस्कार वीक्षकरे, नानु निम्म होस्ट मुन्ना मोमिन। हेगिद्दीरा नु वीक्षकरे, तम्मेल्लरिगू उद्योग वार्तेयल्लि स्वागत। ವಿಕ್ಷಕರೇ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಮುಂದಿನ 6 ತಿಂಗಳ ಒಳಗೆ ಸರ್ಕಾರಿ ಪ್ರಥಮ ದರ್ಜೆಯ 1247 ಸಹಾಯಕ ಪ್ರಾಧ್ಯಾಪಕರು ಮತ್ತು 310 ಪ್ರಾಂಶುಪಾಲರ ನೇರ ನೇಮಕತಿ ಮಾಡಿಕೊಳ್ಳಲಾಗುತ್ತದೆ ಎಂದು ಉನ್ನತ ಶಿಕ್ಷಣ ಸಚಿವರು ಮತ್ತು ಡಿಸಿಎಂ ಆದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ। ಕುಚಕರಿ ಯುಪಿಎಸ್ಸಿ ಇಂದ ನಡೆಸಲಾಗುವ ಎನ್ಡಿಎ ಪರೀಕ್ಷೆಗಳ ಫಲಿತಾಂಶಗಳನ್ನು ಈಗ ಪ್ರಕಟಣೆ ಮಾಡಿದ್ದು, ಯಾರು ಈ ಹುದ್ದೆಗಳಿಗೆ ಪರೀಕ್ಷೆಗಳನ್ನು ಬರೆದಿದ್ರಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಫಲಿತಾಂಶ ಲಿಂಕ್ ಇದೆ, ಅಲ್ಲಿಂದ ನೀವು ಓಪನ್ ಮಾಡಿಕೊಂಡು ಇಲ್ಲಿ ನೀವು ಚೆಕ್ ಮಾಡಿಕೊಳ್ಳಬಹುದು। ಕುಚಕರಿ ಎಸ್ಎಸ್ಸಿ ಇಂದ ಕರೆಯಲಾಗುತ್ತಿರುವ ಕಂಬೈನ್ಡ್ ಗ್ರಾಜುವೇಟ್ ಲೆವೆಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಸ್ಕಿಲ್ ಟೆಸ್ಟ್ ಪರೀಕ್ಷೆ ಒಂದು ಅರ್ಹತಾ ಪಟ್ಟಿಗಳನ್ನು ಇಲ್ಲಿ ರಿಲೀಸ್ ಮಾಡಿದ್ದು ಮತ್ತು ಇಲ್ಲಿ ಮೂರನೇ ಹಂತದ ಫಲಿತಾಂಶಗಳನ್ನು ಕೂಡ ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ। ಯಾರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಗಳನ್ನು ನೀವು ಚೆಕ್ ಮಾಡಿ ನಿಮ್ಮ ಪರೀಕ್ಷೆ ರಿಸಲ್ಟ್ ಗಳನ್ನು ಇಲ್ಲಿ ನೀವು ನೋಡಬಹುದಾಗಿರುತ್ತದೆ। ವಿಕ್ಷಕರೇ, ಅರಣ್ಯ ಇಲಾಖೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಪಿಎಸ್ಸಿಯು ಅಕ್ಟೋಬರ್ 31, 2021 ರಂದು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲಿದೆ। ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ವೇಳಾಪಟ್ಟಿಗಳನ್ನು ಆಯೋಗದ ಅಧಿಕೃತ ವೆಬ್ಸೈಟ್ ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು। ವಿಕ್ಷಕರೆ, ಕರ್ನಾಟಕ ಲೋಕಸೇವಾ ಆಯೋಗ ಎಸ್ಡಿಎ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲು ಪರಿಷ್ಕೃತ ವೇಳಾಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ದು, ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರ ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕ ಹುದ್ದೆಗಳಿಗೆ 2021 ಸೆಪ್ಟೆಂಬರ್ 18 ಮತ್ತು 19 ರಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಾಗುತ್ತದೆ। ವೀಕ್ಷಕರೇ, ಈ ಮಾಹಿತಿ ತಮಗೆ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ। ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು।